ಲೋಕದೊಡೆಯ ಪರಮೇಶ್ವರ ಸರ್ವಶಕ್ತನಾದ ಅಲ್ಲಾಹು ಹಾಗೂ ಶಾಂತಿ ದೂತನಾದ ಯೇಸು ಪ್ರಭುವಿನ ಪಾದಕ್ಕೆ ಶರಣು. ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಹಾಗೆ ಈ ಕಾರ್ಯಕ್ರಮದ ಆಯೋಜಕರಿಗೆ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮಂದ್ರೆ, ನನ್ನ ಬಂಧುಗಳೇ, ಅದಕ್ಕಿಂತ ಹೆಚ್ಚಾಗಿ ಹೇಳಬೇಕಂದ್ರೆ ಈ ಭಾರತದ ಮಣ್ಣಿನ ಮಕ್ಕಳಿಗೆ ನನ್ನ ಅನಂತ ಕೋಟಿ ನಮಸ್ಕಾರಗಳು. ಬಂಧುಗಳೇ, ಕ್ಷಮಿಸಿ, ನಾನು ಅಂತ ಸಿದ್ಧತೆಯಿಂದ ಏನು ಬಂದಿಲ್ಲ ಇಲ್ಲಿಗೆ, ಏನೋ ನಿಮ್ಮನ್ನು ನೋಡ್ಬೇಕು, ಒಂದ್ ಎರಡು ಮನ್ಸಿಗನ್ಸಿ ಮಾತಾಡ್ಬೇಕು ಅಂತ ಬಂದಿದ್ದೀನಿ. ಕಾರಣ, ನಿನ್ನೆ 63ನೇ ಊರು ಸಣೂರ್ನಲ್ಲಿತ್ತು ಕಾರ್ಯಕ್ರಮ, ಸಮಾರೋಪ ಸಮಾರಂಭ. ಆ ಕಾರ್ಯಕ್ರಮಕ್ಕೆ ಹೋಗಿದ್ದೆ, ಸ್ವಲ್ಪ ತಡವಾಯಿತು, ಸುಮಾರು 4 ದಿನಗಳಿಂದ ವಿಶ್ರಾಂತಿ ಇಲ್ಲ. ಹಾಗೆ ಒಂದು ಕಾರ್ಯಕ್ರಮದ ಮೇಲೆ ಸ್ವಲ್ಪ ದುಃಖ ಕೂಡ ಆಯ್ತು. ಕಾರಣ ಹೇಳ್ತೀನಿ ನಾನು. ಈ ಕಾರ್ಯಕ್ರಮ ಪ್ರತಿಭಟನೆ ಶುರುವಾಗೋಕ್ಕಿಂತ ಮುಂಚೆ ಕೆಲವೊಂದು ವಿಷಯಗಳು ಹೇಳ್ತೀನಿ. ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಇಲ್ಲಿ ಪ್ರತಿಯೊಬ್ಬರು ಮಾತಾಡ್ತಾರೆ, ಇದು ಬರೀ ವೇದಿಕೆಯ ಕೆಳಗಿರೋರು ನೋಡಲ್ಲ, ಇದು ನಾಳೆ ದಿನ ವಾಟ್ಸಾಪ್, ಫೇಸ್ಬುಕ್ ಇಂತ ಸಾಮಾಜಿಕ ಜಾಲತಾಣದಲ್ಲಿ ನೋಡೋದ್ರಿಂದ ಎಲ್ಲರಿಗೂ ಒಂದು ಪುಟ್ಟ ಸಂದೇಶವನ್ನು ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಮೊನ್ನೆ ಆದ ಇನ್ಸಿಡೆಂಟ್ ಇಂದ ನನಗೆ ಬರ್ತಾ ಇರೋ ಪ್ರಶ್ನೆ ಕೇಳ್ತಾರೆ, ಶೆಟ್ರೆ ನೀವು ಎಡಪಂಥನ ಬಲಪಂಥನ, ಲೆಫ್ಟ್ ಸೈಡ್ ಆರ್ ರೈಟ್ ಸೈಡ್? ನಾನು ಹೇಳ್ತಾ ಇದ್ದೀನಿ, ನಾನು ಆಲ್ರೌಂಡರ್, ನಾನು ದೇಶದ ಪರ. ತಪ್ಪು ಮಾಡಿದಾಗ ಎಲ್ಲಾ ಪಕ್ಷದವರಿಗೂ ಬೈದಿದ್ದೀನಿ, ಸಮಾಜಕ್ಕೆ ಒಳ್ಳೇದು ಮಾಡಿದಾಗ ಎಲ್ಲ ಪಕ್ಷದವರಿಗೂ ಹೊಗಳಿದ್ದೀನಿ, ಸಮಾಜಕ್ಕೆ ಘಾತಕವನ್ನು ಉಂಟು ಮಾಡಿದಾಗ ಎಲ್ಲಾ ಧರ್ಮಕ್ಕೂ ಬೈದಿದ್ದೀನಿ, ಸಹಾಯ ಮಾಡಿದಾಗ ಎಲ್ಲಾ ಧರ್ಮಕ್ಕೂ ಹೊಗಳಿದ್ದೀನಿ. ಜಾತ್ಯತೀತತೆ ಅಂದ್ರೆ ಒಬ್ಬ ಸೆಕ್ಯುಲರಿಸ್ಟ್ ಅಂದ್ರೆ ಅರ್ಥ ಅದೇ, ನಮಗೆ ಯಾರು ಹೆಚ್ಚು ಅಲ್ಲ, ಯಾರು ಕಡಿಮೆನೂ ಅಲ್ಲ, ನಮಗೆ ಹಿಂದೂಗಳು ಒಂದೇ, ಮುಸಲ್ಮಾನರು ಒಂದೇ, ಕ್ರೈಸ್ತರು ಒಂದೇ. ಯಾಕಿದೆಲ್ಲ ಹೇಳ್ತಾ ಇದ್ದೀನಿ ಅಂತಂದ್ರೆ, ಮೊನ್ನೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಆದಂತ ಘಟನೆ ನಿಮಗೆ ಗೊತ್ತಿರ್ಬೋದು. ಇವತ್ತು ಕೂಡ ವೇದಿಕೆಗೆ ಆಕೆ ಆ ಹುಡುಗಿ ಅತಿಥಿಯಾಗಿ ಬರಬೇಕಾಗಿತ್ತು, ಪಾಕಿಸ್ತಾನದ ಪರ ಘೋಷಣೆ ಕೂಗಿದ್ರಿಂದ ಇವತ್ತು NRC ವಿರುದ್ಧ ಪ್ರತಿಭಟನೆ ಮಾಡೋರ್ನ ಒಂದು ತರಹದಲ್ಲಿ ನೋಡ್ತಾ ಇದ್ದಾರೆ. ಮೊದಲೇ ಕೋಮುವಾದಿಗಳು ಜಾತ್ಯತೀತತೆಯ ಪರವಾಗಿ ಮಾತಾಡಿದ್ರೆ ಕೊಡುವಂತ ಬಿರುದು ನಿಮಗೆ ಗೊತ್ತಲ್ವಾ? ಪಾಕಿಸ್ತಾನಿ ಭಯೋತ್ಪಾದಕ ಗಂಜಿಗಿರಾಕಿ ಗುಲಾಮ ಇಟಲಿ ಅವರಿಗೆ ಸರಿಯಾಗಿ ಸಿಕ್ಕಾಕೊಂಬಿದ್ದಾಗಾಯ್ತು. ಅದೇ ವೇದಿಕೆ ಮೇಲಿದ್ದಂತ ಭವ್ಯ ನರಸಿಂಹಮೂರ್ತಿನೂ ಹೇಳಿದ್ರು, ಅವಳು ಯಾರೋ ಮಾಡಿದ್ಲು ಅಂತೇಳಿ ಎಲ್ರೂ ಅದೇ ತರ ಇರಲ್ಲ ಅಂತ. ಹಾಗೆ ನಮ್ಮ ಮಾಜಿ ಹಿರಿಯ ಸಹೋದರ ಮಹೇಂದ್ರ ಕುಮಾರ್ ಅವರು ಕೂಡ ಬಾರಿ ಚೆನ್ನಾಗಿ ಹೇಳಿದ್ರು. ನಾನು ಕೂಡ ಕಾರ್ಯಕ್ರಮಕ್ಕೆ ಕರೆದಾಗ ಮೊದಲು ಅತಿಥಿಗಳು ಯಾರು ಅಂತ ನೋಡ್ತಾ ಇದ್ದೆ. ಆಕೆ ಇರೋದ್ ನೋಡಿದಾಗ ನಾನು ಅದೆಷ್ಟೋ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿಲ್ಲ. ಮೊದಲು ಆಯೋಜಕರಿಗೆ ನಾನು ಹೇಳ್ತಾ ಇದ್ದೀನಿ, ಒಂಚೂರು ಅವರ ಹೋರಾಟದ ಹಿನ್ನೆಲೆಗಳನ್ನ ನೋಡ್ಕೊಬೇಕು ನೀವು. ನಾನು ತುಂಬಾ ಸರಿ ಅಬ್ಸರ್ವ್ ಮಾಡಿದೆ, ಆಕೆನ ತುಂಬಾ ಕಿರ್ತಾಳೆ ಮತ್ತೆ ಏಕವಚನದಿಂದ ಎಲ್ಲರನ್ನು ಮಾತಾಡ್ತಾಳೆ ಈ ತರ ಹೇಳಿದ್ರು, ಬಾರಿ ತುಂಬಾ ಸಂತೋಷ ಆಯ್ತು. ನಾನು ಅದೇ ಆಯೋಜಕರಿಗೆ ನಾನು ಹೇಳ್ತಾ ಇದ್ದೀನಿ, ಈ ಸಭೆಯನ್ನು ಹೊರತುಪಡಿಸಿ ಮುಂದೆ ಕಾರ್ಯಕ್ರಮ ಮಾಡೋರಿಗೆ, ಒಬ್ರು ಹೋರಾಟ ಮಾಡ್ತಿದ್ದಾರೆ ಅಂದ್ರೆ ಅವರ ಹಿನ್ನೆಲೆಗಳನ್ನ ದಯವಿಟ್ಟು ತಿಳ್ಕೊಳ್ಳಕ್ಕೆ ಒಂದು ಪ್ರಯತ್ನ ಪಡಿ. ಅಂದ್ರೆ ನಾನು ವಯಸ್ಸಿನ ಬಗ್ಗೆ ನಾನು ಮಾತಾಡ್ತಿಲ್ಲ, ಆಕೆ ಚಿಕ್ಕ ಹುಡುಗಿ ಅಂತ ನಾನು ಯಾವುದೇ ಕಾರಣಕ್ಕೂ ಹೇಳ್ತಾ ಇಲ್ಲ. ಹೋರಾಟಕ್ಕೂ ವಯಸ್ಸಿಗೂ ಯಾವುದೇ ಸಂಬಂಧ ಇಲ್ಲ. ಭಗತ್ ಸಿಂಗ್ ಕೂಡ ಚಿಕ್ಕವನೇ ಅಲ್ವಾ, 23 ವರ್ಷಕ್ಕೆ ನೀಡಿನ ಕುಣಿಕೆ ತಲೆ ಕೊಟ್ಟ. ವಯಸ್ಸಿಗೆ ಬಂದು ನಾನು ಮಾತಾಡ್ತಿಲ್ಲ, ಒಬ್ಬರ ಅಜೆಂಡಾ ಏನು ಅನ್ನೋದನ್ನ ತಿಳ್ಕೊಳ್ಳೋದು ಫಸ್ಟ್ ಪ್ರಯತ್ನ ಪಡಿ. ಯಾಕಂದ್ರೆ ಈ ಹಿಂದೆ ಕೂಡ ಆ ಹುಬ್ಬಳ್ಳಿಯಲ್ಲಿ ಮೊನ್ನೆ 3 ಜನ ಅದೇ ತರ ಘೋಷಣೆ ಕೂಗಿದವರ ಪರವಾಗಿ ಮಾತಾಡಿದೆ ಹುಡುಗಿ. ಹಾಗಾಗಿ ನಾನು ಹೇಳ್ತಿರೋದು, ನಾವು ಯಾವುದೇ ಕಾರಣಕ್ಕೂ ಈ ಕಾಯ್ದೆಯನ್ನು ವಿರೋಧಿಸ್ತಿರೋರು ಆ ದೇಶದ ಪರವಾಗಿ ಇಲ್ಲ ಅಂತ ನಾನು ಬಾರಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಎಲ್ರಿಗೂ. ಯಾರು ಏನೇ ಆಗ್ಲಿ, ಒಂದು
ನರೇಂದ್ರ ಮೋದಿ ಒಳ್ಳೆಯವರೋ ಕೆಟ್ಟವರೋ, ಒಳ್ಳೆದಾಯ್ತೋ ಕೆಡ್ಕಾಯ್ತೋ ಬೇಡ, ಅವರು ವಯಸ್ಸಿನಲ್ಲಿ ಹಿರಿಯರು ಅನ್ನೋದನ್ನು ನೆನ್ಪಿಡ್ಕೊಂಡು ಒಂದು ಪ್ರಧಾನಮಂತ್ರಿಯನ್ನು ಗೌರವ ಕೊಡಬೇಕಾಗತ್ತೆ, ಒಂದು ಗೃಹಮಂತ್ರಿ ಗೌರವವನ್ನು ಕೊಡಬೇಕಾಗತ್ತೆ. ಏಕವಚನದಿಂದ ಅವನು ಇವನು ಅನ್ನೋದು ತಪ್ಪಾಗತ್ತೆ. ಹಾಗೆ ಆಕೆ ಪ್ರತಿ ಭಾಷಣದಲ್ಲೂ ನಾನು ಅಬ್ಸರ್ವ್ ಮಾಡಿದೆ, ಪದೇ ಪದೇ ಆರ್ ಎಸ್ ಎಸ್ ಚಡ್ಡಿಗಳು ಅಂತ. ಯಾಕೆ ಇನ್ನೊಬ್ಬರನ್ನ ಪ್ರೊವೋಕ್ ಮಾಡಬೇಕು? ಅವರು ಸಿದ್ಧಾಂತ ಇದು ತಪ್ಪು, ಈ ಅಜೆಂಡಾ ತಪ್ಪು, ಇದರಿಂದ ದೇಶಕ್ಕೆ ಒಳ್ಳೇದಲ್ಲ ಅಂತ ಗೊತ್ತಾದ ಮೇಲೆ ನನ್ನ ತರನೆ ಮಹೇಂದ್ರ ಕುಮಾರ್ ಅವ್ರ ತರನೆ, ಸುಧೀರ್ ಕುಮಾರ್ ಅವ್ರ ತರನೆ, ಭಾಸ್ಕರ್ ಪ್ರಸಾದ್ ತರನೆ ಖಂಡಿತ ಒಂದಲ್ಲ ಒಂದಿನ ಹೊರಗೆ ಬರ್ತಾರೆ. ಸುಮ್ನೆ ಯಾಕೆ ಚುಚ್ಚಬೇಕು? ಬರ್ತಾರೆ, ಅವರಾಗೆ ಬರ್ತಾರೆ. ಸರ್ಕಾರದಿಂದ ಏನ್ ಮನವಿ ಇದೆ, ಪೊಲೀಸ್ ಇಲಾಖೆಯಿಂದ ಏನ್ ಮನವಿ ಇದೆ? ಶಾಂತವಾಗಿ ಮಾಡ್ಕೊಂಡು ಹೋಗಿ, ಯಾರು ನಿಮಗೆ ತೊಂದರೆ ಕೊಡೋರಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಶಾಂತವಾಗಿ ಮಾಡ್ಕೊಂಡು ಹೋಗೋಣ. ನನಗಿನ್ನೂ ಮನಸ್ಸಿಗೆ ನೋವಾಗಿದೆ ಏನು ಅಂತಂದ್ರೆ, ಈ ಕಾರ್ಯಕ್ರಮಕ್ಕೆ ಬರಬೇಕಾದ್ರೆ ನಿನ್ನೆ ಕೊಪ್ಪದಿಂದ, ನಮ್ಮೂರು ಕೊಪ್ಪ ಅಂತ ನಾನು ಆಗ್ಲೇ ನಮ್ಮ ಇವರು ಹೇಳಿದಾಗೆ, ನಾನು ಮೂಲತಃ ದಕ್ಷಿಣ ಕನ್ನಡದವನೇ, ಬೆಳ್ತಂಗಡಿಯವನು. ಆದರೆ ಕಾರಣಾಂತರದಿಂದ ನಾವು ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕು ಅಂತ ನಮ್ಮೂರು. ನಿನ್ನೆ ಕಾರ್ಯಕ್ರಮದ ಇನ್ವಿಟೇಷನ್ ನೋಡಿ ನಂಗೊಬ್ರು ಕೇಳ್ತಾರೆ, ಉಡುಪಿಯಲ್ಲಿ ನಾಳೆ ವಿನೋದ್ ಶೆಟ್ರೆ ಏನೋ ಕಾರ್ಯಕ್ರಮಕ್ಕೆ ಹೋಗ್ತಿದ್ರಂತೆ. ಹೌದು, ಯಾರು ನಾಳೆ ಗೆಸ್ಟ್? ನವಾಜ್ ಶರೀಫ್ ಅಂತ. ನಾನು ಏನಕ್ಕಪ್ಪ ಈ ತರ ಕೇಳ್ತೀಯ ಅಂತ. ಏ ನೀವೆಲ್ಲ ಅವರಿಗೆ ಅಲ್ಲ ಸಪೋರ್ಟ್ ಅಂತ. ನೋಡಿ, ಯಾರೋ ಒಬ್ರು ಮಾಡಿದಕ್ಕೆ ಎಲ್ರಿಗೂ ಒಂದು ಕೆಟ್ಟ ಹೆಸರು. ನಮ್ಮ ಊರಿನಲ್ಲೂ ಕೂಡ ಕೊಪ್ಪ ಅನ್ನೋದು ಭಾರಿ ಒಂದು ಹೆಸರು ಮಾಡದಂತ ಒಂದು ಜಾಗ ಅದು, ಶೃಂಗೇರಿ ಕೊಪ್ಪ. ಯಾವುದೇ ಒಂದು ಕ್ಷೇತ್ರದಲ್ಲಿ ಇರ್ಬೋದು, ಕಲೆ, ಸಾಹಿತ್ಯ, ಸಂಗೀತ, ಮಾಧ್ಯಮ ಕ್ಷೇತ್ರ, ಎಲ್ಲಾದ್ರಲ್ಲೂ ಹೋರಾಟ, ರಾಜಕೀಯದಲ್ಲಿ ಒಂದು ಕಪ್ಪು ಚುಕ್ಕೆ ಬರೆದಿರುವಂತ ಒಂದು ಜಾಗ. ಆಕೆಯಿಂದ ಎಲ್ಲ ನಾವು ತಲೆ ತಗ್ಸುವಂಗಾಗೋಯ್ತು. ಇರ್ಲಿ ಬಿಡಿ, ಈ ಒಂದು ಸಭೆಯಲ್ಲಿ ಆ ವಿಚಾರ ಬೇಡ. ನೀವು ಈ ತರ ಫುಲ್ ಸೀರಿಯಸ್ ಆದ್ರೆ ನನ್ಗೆ ಮಾತಾಡಕ್ಕೆ ಬರೀ ಕಷ್ಟ ಆಗ್ಬಿಡತ್ತೆ. ಎಲ್ಲರೂ ಘೋಷಣೆ ಒಂದಿಗೆ ಈ ಒಂದು ಸಭೆಯನ್ನ ಮುಂದುವರಿಸೋಣ. ಭಾರತ್ ಮಾತಾ ಕೀ, ಭಾರತ್ ಮಾತಾ ಕೀ, ಇನ್ಕಿಲಾಬ್, ಇನ್ಕಿಲಾಬ್. ಸ್ನೇಹಿತರೆ, ಮುಂಚೆ ನನಗೆ ಈ NRC ಅಂದ್ರೆ ಸ್ವಲ್ಪ ಸಿಟ್ಟು ಬರುತ್ತಾ ಇತ್ತು. ಇತ್ತೀಚೆಗೆ ಈ ಕಾಯ್ದೆಗಳ ಹೆಸರು ಕೇಳಿದ್ರೆ ನಂಗೆ ಯಾಕೋ ಸ್ವಲ್ಪ ನಗು ಬರುತ್ತೆ. ಯಾಕೆಂದ್ರೆ ಈ ಇಂಗ್ಲಿಷ್ ಆಲ್ಫಾಬೆಟಿಕ್ ಲೆಟರ್ ಸ್ಟಾರ್ಟ್ ಆಗುತ್ತೆ ನೋಡಿ, ಎ ಆದ್ಮೇಲೆ ಬಿ ಆದ್ಮೇಲೆ ಸಿ ಆದ್ಮೇಲೆ ಡಿ, ಹೀಗೆ CAA ಆಯ್ತು, ಆಮೇಲೆ CAB ಕ್ಯಾಬ್ ಆಯ್ತು. ಇನ್ನು ಏನಾದ್ರು ನಮ್ಮ ಗೃಹಮಂತ್ರಿ ಅಮಿತ್ ಶಾ ಅವರಿಗೆ ಜ್ಞಾನೋದಯ ಆದ್ರೆ CAT ಕ್ಯಾಟ್ ಅಂತ ಯಾವ್ದಾದ್ರು ಬಂದರೂ ಬರ್ಬೋದು, ಹೇಳಲಿಕ್ಕಾಗಲ್ಲ. ನಾನು ಚಿಂತನ್ರಂತವರು, ಮಜೀದ್ ಖಾನ್ ಅಂತವರು, ಇನ್ನು ಅನೇಕ ದೇಶದಲ್ಲಿ ಲಕ್ಷಾಂತರ ಹೋರಾಟಗಾರರು ಹೇಳ್ತಾನೆ ಇದೀವಿ, ಇದು ಸಂವಿಧಾನ ವಿರೋಧಿ ಕಾಯ್ದೆ ಅಂದ್ರೆ ಅವ್ರಿಗೆ ಅರ್ಥನೇ ಆಗಲ್ಲ. ಈ ಕೋಣದ ಮುಂದೆ ಕಿಂದ್ರಿ ಬರ್ಸ್ದಂಗೆ ಅದಕ್ಕೇನು ಅರ್ಥ ಆಗತ್ತೆ? ಹಾಗೆ ಈ ಶೋಭಕ್ಕ ಗೊತ್ತಾ ನಿಮಗೆ? ಗೊತ್ತಾ? ಗೊತ್ತಲ್ವಾ? ಯಾರಿಗೆ ಗೊತ್ತಿಲ್ಲ ಹೇಳಿ, ವರ್ಲ್ಡ್ ಫೇಮಸ್. ಒಂದೆರಡು ಸಲ ನೋಡಿದ್ದೀನಿ ನಾನು, ಭೇಟಿಯಾಗಿ ಮಾತಾಡಿದ್ದೀನಿ, ವೈಯಕ್ತಿಕವಾಗಿ ನಾನು ಏನು ಹೇಳಲ್ಲ. ತುಂಬಾ ಸಿಂಪ್ಲಿಸಿಟಿ ಒಳ್ಳೆಯವರು, ಆದರೆ ಕೆಲವು ಸಲ ಕಾಮಿಡಿ ಭಾಷಣಗಳು ಮಾಡ್ತಾರೆ ನೋಡಿದಿರಲ್ಲ. ಟಿಪ್ಪು ಇತಿಹಾಸ ಹೇಳಿ ಅಂದ್ರೆ ಹೇಳ್ತಾರೆ ಅಲ್ಲಿ ಫಸ್ಟ್ಗೆ, ಟಿಪ್ಪು ಸುಲ್ತಾನ್ ಹುಟ್ಟಿ ಶತಮಾನ ಆಯ್ತು, ಸತ್ತು ದಶಕಗಳಾಯ್ತು. ಅಕೌ ಫಸ್ಟ್ ನಾವು ಕೇಳ್ತಿರೋದು ಟಿಪ್ಪು ಸುಲ್ತಾನ್ ಇತಿಹಾಸ ಹೇಳಿ ಅಂದ್ರೆ ಅವರು ಶಿವಾಜಿನಗರ ಗುಜರಿ ಸುಲ್ತಾನ್ ಇತಿಹಾಸ ಹೇಳ್ತಾರೆ. ಅವರು ಮೊನ್ನೆ ಒಂದು ಸಭೆಯಲ್ಲಿ ಕೇಳ್ತಾರೆ, ಈ NRCಗೂ ಮುಸಲ್ಮಾನರಿಗೂ ಹಾಗೆ ಪ್ರತಿಭಟನೆ ಮಾಡೋರಿಗೂ ಏನ್ ಸಂಬಂಧ ಅಂತ. ಶೋಭಕ, ನೀವು ನಮ್ಮ ಉಡುಪಿ ಚಿಕ್ಕಮಗಳೂರು ಸಂಸದರು, ಅದಕ್ಕಿಂತ ಹೆಚ್ಚಾಗಿ ಹೇಳ್ಬೇಕಂದ್ರೆ ನೀವು ಒಬ್ರು ಕನ್ನಡಿಗರು. ಅದಕ್ಕೆ ನಾನು ಕನ್ನಡದಲ್ಲೇ ನಿಮ್ಮನ್ನ ನಾನು ಕೇಳ್ತಾ ಇದ್ದೀನಿ ಈಗ. ಸರಿ, ನಿಮ್ಮ ಪಕ್ಷ ಮಾತಾಡಿದರೆ ಪಾಕಿಸ್ತಾನ ಪಾಕಿಸ್ತಾನ ಅಂತ, ಪಾಕಿಸ್ತಾನಕ್ಕೂ ನಿಮ್ಮ ಪಕ್ಷಕ್ಕೂ ಏನ್ ಸಂಬಂಧ? ಲೋಕಸಭಾ ಚುನಾವಣೆ ಗೆದ್ದ ಕೂಡಲೇ ಇಷ್ಟು ಬೇಗ ನಿಮಗೆ ಪಾಕಿಸ್ತಾನ, ಅಫ್ಘಾನಿಸ್ತಾನ, ಬಾಂಗ್ಲಾದೇಶದ ಹಿಂದೂಗಳ ಮೇಲೆಲ್ಲ ಇಷ್ಟೊಂದು ಲವ್ ಬಂದಿದೆ ಅಂದ್ರೆ ಶತ್ರು ದೇಶದ ಹಿಂದೂಗಳಿಗೂ ನಿಮಗೂ ಏನ್ ಸಂಬಂಧ? ಈ ಕೇರಳ ಇದೆಲ್ಲ, ಕೇರಳದಲ್ಲಿ ಪಾಪ ಹಿಂದೂ ಮುಸಲ್ಮಾನರು ಅಣ್ಣ ತಮ್ಮಂತರ ಬದುಕ್ತಾ ಇದ್ದಾರೆ. ಮೊನ್ನೆ ನೋಡಿದ್ರೆ ಸ್ಟೇಟ್ಮೆಂಟ್ ಕೊಟ್ರಲ್ಲ,
ಕೇರಳದಲ್ಲಿ ಹಿಂದೂಗಳಿಗೆ ನೀರು ಕೊಡ್ತಾ ಇಲ್ಲ ಅಂತ. ನಿಮಗೂ ಕೇರಳಕ್ಕೂ ಏನ್ ಸಂಬಂಧ? ಈ ಹಿಂದೆ ಒಂದ್ಸಲ ದೊಡ್ಡದಾಗಿ ಫೋಸ್ ಕೊಟ್ರಲ್ಲ ಮೀಡಿಯಾದ ಮುಂದೆ, ಯಾರು ಹೇಳಿದ್ದು ನಾವು ದಲಿತರನ್ನು ವಿರೋಧ ಮಾಡ್ತೀವಿ ಅಂತ? ನಮಗೂ ದಲಿತರ ಮೇಲೆ ತುಂಬಾ ಲವ್ ಇದೆ ಅಂತೇಳಿ ನಾವು ಅವ್ರ ಮನೇಲಿ ಊಟ ಮಾಡ್ತೀವಿ ಅಂತೇಳಿ ಅದ್ಯಾವುದು ಹೋಟ್ಲಲ್ಲಿ ಹೋಗಿ ಇಡ್ಲಿ ವಡೆ ಪಾರ್ಸೆಲ್ ತಗೊಂಡ್ಬಂದು ತಿಂದ್ರಲ್ಲಕ್ಕ, ಈ ರೋಲ್ ಕಾಲಿಗೂ ನಿಮಗೂ ಏನ್ ಸಂಬಂಧ? ಶೋಭಕ ಹೇಳ್ತೀನಿ ಕೇಳಿ, ಈ ಬೆಂಕಿ ಹಚ್ಚೋದು ನಿಮ್ಮ ಪಕ್ಷ, ಆಮೇಲೆ ಅದನ್ನ ಆರ್ಸೋ ನಾಟಕ ಆಡೋದು ನಿಮ್ಮ ಪಕ್ಷ. ಕಾರಣ ಯಾಕೆ ಅಂತ ನಾನು ಹೇಳ್ತೀನಿ ಕೇಳಿ. ಈ ನಿಮ್ ದೊಡಪ್ಪನ ಮಗ ಅಮಿತ್ ಶಾ ಇದ್ದಾರೆ ನೋಡಿ, ಅವರು ಸ್ಟಾರ್ಟಿಂಗ್ ಈ ಕಾಯ್ದೆ ಬಂದಾಗ ಅವ್ರು ಹೇಳಿದ್ರು, ಇದರಿಂದ ಈ ಕಾಯ್ದೆಯಿಂದ ಯಾವುದೇ ಹಿಂದೂಗಳಿಗೆ ಯಾವುದೇ ಜೈನರಿಗೆ ಯಾವುದೇ ಕ್ರೈಸ್ತರಿಗೂ ಪ್ರಾಬ್ಲಮ್ ಇಲ್ಲ ಅಂತ. ಅಲ್ಲಿ ಒಂದೇ ಒಂದು ಪದ ಮುಸ್ಲಿಂ ಅಂತ ಬಂದಿದ್ರೆ ಯಾವುದೇ ಗಲಾಟೆ ಆಗ್ತಿರ್ಲಿಲ್ಲ, ಇವತ್ತು ಜಲೀಲ್ ನೌಶಾದ್ ಅಂತ ಸಹೋದರನ್ನ ಕಳ್ಕೊಳ್ಳೋ ಅಂತ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ. ನೀವು ಹೇಳಿದಾಗೆ ಅಥವಾ ನಿಮ್ಮ ಪಕ್ಷ ಹೇಳಿದಾಗೆ NRCಯನ್ನ ವಿರೋಧ ಮಾಡೋರಾಗ್ಲಿ ಅಥವಾ ನಮ್ಮ ಭಾರತದ ಮುಸಲ್ಮಾನರಾಗಿ ಯಾರು ಬೇರೆ ದೇಶದ ಪರವಾಗಿಲ್ಲ, ದೇಶ ದ್ರೋಹಿಗಳಲ್ಲ, ಅದಕ್ಕೆ ಬೇಕಾದ ಸಾಕ್ಷಿ ಇಲ್ಲೋಡಿ ಕಾಣ್ತಾ ಇದೆ. ಇವರು ತ್ರಿವರ್ಣ ಧ್ವಜ ಹಿಡ್ಕೊಂಡು ಭಾರತ್ ಮಾತಾಕಿ ಜೈ ಅಂತಿದ್ದಾರೆ, ನೀವು ನಾಚಿಕೆ ಬಿಟ್ಟು BJP ಧ್ವಜ ಹಿಡ್ಕೊಂಡು ಭಾರತ್ ಮಾತಾಕಿ ಜೈ ಅಂತಿದ್ದಾರೆ. ಇನ್ನು ನಿಮ್ಮ ದೊಡ್ಡಣ್ಣ ನರೇಂದ್ರ ಮೋದಿ ಇದಾರಲ್ಲ, ಬರೀ ಸುಳ್ಳು. ಅವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಕೆಲವು ಸಲ ನಂಗೆ ಮರ್ಕ ಹುಟ್ಟುಬಿಡತ್ತೆ. ಅವರು ಗೊತ್ತಲ್ಲ ಎಷ್ಟು ಸುಳ್ಳೇಳಿ ಜನರನ್ನ ಮೂರ್ಖರನ್ನಾಗಿ ಮಾಡಿದ್ರು. ಬಂತ ಕಪ್ಪಣ ಇಲ್ಲ, 15 ಲಕ್ಷ ದುಡ್ಡು ಬಂತ ಅಕೌಂಟಿಗೆ ಇಲ್ಲ, ರೈತರ ಆದಾಯ ದ್ವಿಗುಣ ಆಯ್ತಾ ಇಲ್ಲ, ಡಿಜಿಟಲ್ ಇಂಡಿಯಾ ಆಯ್ತಾ ಇಲ್ಲ, 3 ಕೋಟಿ ಉದ್ಯೋಗ ಸೃಷ್ಟಿ ಆಯ್ತಾ ಇಲ್ಲ, ಬುಲೆಟ್ ಟ್ರೈನ್ ಬಂತ ಇಲ್ಲ, ಏನಿಲ್ಲ ಮಾತಿದ್ರೆ ಸುಳ್ಳು. ಪಾಕಿಸ್ತಾನ ರಾಮ ಮಂದಿರ, ಪಾಕಿಸ್ತಾನ ರಾಮ ಮಂದಿರ, ಎರಡು ಅಸ್ತ್ರಗಳು ಇವರಿಗೆ BJP ಅವರಿಗೆ. ಅದ್ ಹೆಂಗ್ ಗೊತ್ತಾ, ಒಂದು ಉದಾಹರಣೆ ಹೇಳ್ತೀನಿ ಕೇಳಿಲ್ಲ. ಈ ಹೇರ್ ಕಟ್ ಮಾಡ್ತಾನಲ್ಲ ಸಲೂನ್ ಬಾರ್ಬರ್, ಅವನಿಗೆ ಒಂದು ಮುಖ್ಯ, ಈ ಎಲ್ಲ ಕೆಲಸಕ್ಕೂ ಎರಡು ಆಯುಧ ಮುಖ್ಯವಾಗಿರುತ್ತಂತ, ಹಾಗೆ ಹೇರ್ ಕಟ್ ಮಾಡೋನಿಗೆ ಒಂದು ಕತ್ರಿ ಮತ್ತೆ ಬಾಚನ್ಗೆ ಒಂದು ಮುಖ್ಯವಾದ ಎರಡು ಅಸ್ತ್ರ ಅನ್ಸುತ್ತೆ. ಈ ಎಲೆಕ್ಟ್ರಿಷಿಯನ್ ಇರ್ತಾರೆ ನೋಡಿ, ಅವರಿಗೂ ಹಾಗೆ ಅಂತ, ಒಂದು ಟೆಸ್ಟರ್, ಒಂದು ಕಟಿಂಗ್ ಪ್ಲೇಯರ್ ಆಯುಧ. ಈ ಕಾರ್ಪೆಂಟರ್ ಅವರಿಗೂ ಅಷ್ಟೇ, ಒಂದು ಒಂದು ಉಳಿ ಒಂದು ಸುತ್ತಿಗೆ ಆಯುಧ. ಮತ್ತೆ ಈ ಟೈಲರ್ಗೆ ಒಂದು ಪೆನ್, ಒಂದು ಟೇಪ್ ಅಂತ. ಹಾಗೆ BJP ಅವರಿಗೆ ರಾಮ ಮಂದಿರ, ಪಾಕಿಸ್ತಾನ, ಎರಡು ಮುಖ್ಯ ಆಯುಧ. ಮೋದಿ ಅವರೇ, BJPಗೆ ಬೆಂಬಲ ಕೊಟ್ರೆ ಮಾತ್ರ ನಾವು ದೇಶ ಪ್ರೇಮಿಗಳು. BJPಗೆ ಬೆಂಬಲ ಕೊಟ್ರೆ ಮಾತ್ರ ದೇಶ ಪ್ರೇಮಿಗಳ? ಬೇರೆ ಯಾವ್ದಾದ್ರು ಬೇರೆ ಪಕ್ಷೇತರ ಪಕ್ಷನೋ ಇನ್ನೊಂದು ಕಾಂಗ್ರೆಸ್ಸಿಗೆ ವೋಟ್ ಹಾಕೋರೆಲ್ಲ ನಿಮಗೆ ದೇಶದ್ರೋಹಿಗಳು. ಸರಿ, ನಿಮ್ಮ ಹಿಂದಿನ ವಂಶ ಅಲ್ಲ, ಅವಾಗ BJP ಇರ್ಲಿಲ್ಲಲ್ಲ, ಯಾವ್ದಕ್ಕೆ ವೋಟ್ ಹಾಕ್ತಿದ್ರು ಸ್ವಾಮಿ? ನೋಡಿ, ನೀವು ಕಂಡವರಿಗೆಲ್ಲ ಪಾಕಿಸ್ತಾನಿ ದೇಶದ್ರೋಹಿಗಳು ಅನ್ನಕ್ಕಿಂತ ಮುಂಚೆ ನಾನೊಂದು ಹೇಳ್ತೀನಿ ಕೇಳಿ ಇಲ್ಲಿ. ನಾನು ಶಾಲೆ, ನಾವು ಶಾಲೆಯಲ್ಲಿ ಓದ್ಬೇಕಾದ್ರೆ ನಮ್ಮ ಟೀಚರ್ ತೋರಿಸ್ತಾ ಇದ್ರು ಭೂಪಟದಲ್ಲಿ, ನೋಡಿ ಇಲ್ಲಿ ಭೂತಾನ್ ಇದೆ, ಇಲ್ಲಿ ಬಾಂಗ್ಲಾದೇಶ ಇದೆ, ಇಲ್ಲಿ ಪಾಕಿಸ್ತಾನ ಇದೆ, ಇಲ್ಲಿ ಶ್ರೀಲಂಕಾ ಇದೆ, ಈ ತರ ಅಲ್ಲಿ ತೋರಿಸಿದ್ದಾರೆ ನಮಗೆ, ಅಫ್ಘಾನಿಸ್ತಾನ, ಬಾಂಗ್ಲಾದೇಶ, ಪಾಕಿಸ್ತಾನನ್ನ. ಸರಿನಾ? ನೀವು 2014 ಚುನಾವಣೆ ವಿನ್ ಆಗ್ಬೇಕಾದ್ರೆ ಏನ್ ಹೇಳಿದ್ರಿ? ಇನ್ಮೇಲಿಂದ ಪಾಕಿಸ್ತಾನಕ್ಕೆ ಲವ್ ಲೆಟರ್ ಬರೆಯೋದಲ್ಲ, ಬುಲೆಟ್ ನಲ್ಲಿ ಉತ್ತರ ಕೊಡಬೇಕು. ಲವ್ ಲೆಟರ್ ಲಿಖನೆ ಕ ನಹಿ, ಬುಲೆಟ್ ಸೇ ಜವಾಬ್ ದೇನ ಅಂತ ಏನ್ ಮಾಡಿದ್ರಿ? ಅಲ್ಲಿ ಹೋಗಿ ಊಟ ಮಾಡ್ಕೊಂಡು ಬಂದ್ರಿ. ಇನ್ನು 2019 ಪುಲ್ವಾಮಾ ಅಟ್ಯಾಕ್ ಬಗ್ಗೆ ಇಲ್ಲಿವರೆಗೂ ಬಿಚ್ಚಿಟ್ರ ರಹಸ್ಯನ, 350 kg RDX ಬಾಂಬ್ ಹೆಂಗ್ ಬಂತು ಗೊತ್ತಿಲ್ಲ, ಚುನಾವಣಾ ಸಂದರ್ಭದಲ್ಲೇ ಉಗ್ರರು ಹೇಗ್ ಬಂದ್ರು ಅಂತ ಗೊತ್ತಿಲ್ಲ. ಅದಾದ್ಮೇಲೆ ನಂತರ ಒಂದು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರಲ್ಲ, ಅದ್ಯಾವುದೋ ಪಾಕಿಸ್ತಾನದ ಖಾಲಿ ಗುಡ್ಡಕ್ಕೆ ಹೋಗಿ ಒಂದು ಬಾಂಬ್ ಹಾಕಿ ಬಂದ್ರಲ್ಲ, ಅಲ್ಲಿ ಎಷ್ಟು ಜನ ಸತ್ರು ಕೇಳಿದ್ರೆ ನಿಮ್ ನಾಯಕರು ಹೇಳ್ತಾರೆ 200, 300 ಜನ, 400, 500 ಅಂತ.
ನಾವು ಕೇಳ್ತಿರೋದು ಎಷ್ಟು ಜನ ಸತ್ತರು ಅಂತ, ನಿಮ್ಮ ಆಸ್ತಿ ಎಷ್ಟು ಬೇನಾಮಿ ಅಂತಲ್ಲ ಕೇಳ್ತಿರೋದು, ಎಷ್ಟು ಜನ ಸತ್ತಿದ್ದಾರೆ ಅಂತ. ಇದುವರೆಗೂ ಅದಕ್ಕೆ ಉತ್ತರ ಇಲ್ಲ. ಇದನ್ನೆಲ್ಲ ಭಾರಿ ಪ್ರಶ್ನೆ ಮಾಡಿದ್ದಕ್ಕೆ ನೀವೇನು ಹೇಳಿದ್ರಿ? ಯಾರು ಪ್ರಶ್ನೆ ಕೇಳ್ತಾರೋ ಅವರ ಮೈಯಲ್ಲಿ ಭಾರತೀಯ ರಕ್ತನೇ ಹರಿತಿಲ್ಲ ಅಂತ. ಸ್ವಾಮಿ, ನಾವು ಹೇಳ್ದಲ್ಲ, ನಾವು ಪಾಕಿಸ್ತಾನ ನೋಡೂ ಇಲ್ಲ, ಪಾಕಿಸ್ತಾನಕ್ಕೆ ಹೋಗೂ ಇಲ್ಲ, ಬುಲೆಟಲ್ಲಿ ಉತ್ತರ ಕೊಡಬೇಕು, ಲವ್ ಲೆಟ್ರು ಬರೆಯೋದಲ್ಲ ಅಂಥೇಳಿ ನೀವು ನವಾಜ್ ಶರೀಫ್ ಮನೆಗೆ ಹೋಗಿ ಸ್ವಂತ ಸಹೋದರಂತರ ತಪ್ಪಿಕೊಂಡು ಊಟ ಮಾಡ್ಕೊಂಡು ಬಂದಿರಲ್ಲ, ಬೇನಾ ಮಿಶಾದಿಮೆ ಅಬ್ದುಲ್ಲಾ ದಿವಾನ ಅನ್ನೋಗೆ ನೀವು ಸಪೋರ್ಟರ್ ಆ ದೇಶದ. ನಾವಲ್ಲ, ನಾವು ನೋಡೇ ಇಲ್ಲ ಆ ದೇಶನ. ಆಯ್ತು, ದಾಖಲೆ ಕೇಳ್ತಿದ್ರಲ್ಲ, ಸರಿ, ನಿಮ್ಮ ಡಿಗ್ರಿ ಸರ್ಟಿಫಿಕೇಟ್ ಒಂಚೂರು ದಯವಿಟ್ಟು ತೋರಿಸ್ಬಿಡಿ. ಅದು ಮೊನ್ನೆ ಏನೋ ತೋರಿಸಿದ್ರಿ, ಅದು ಎಲ್ಲರ ಬಲವಂತಕ್ಕೋಸ್ಕರ, ಅದು ನಿಜನ ಸುಳ್ಳ ಯಾರಿಗೆ ಗೊತ್ತು? ಅದು ಸರಿ, ನಿಮ್ಮ ತಮ್ಮ ಅಮಿತ್ ಶಾ ಸತ್ಯ ಹೇಳ್ಬೇಕು, ನೀವು ಜೈನನ ಅವನು ಹಿಂದೂನ, ಜೈನ ಅವ್ರ ಹಿಂದೂನ ಹೇಳಿ, ಅವ್ರು ಯಾರು ಅಂತ ಇಡೀ ದೇಶಕ್ಕೆ ಗೊತ್ತಿದೆ. ನರೇಂದ್ರ ಮೋದಿ ಅವರೇ, ದಾಖಲೆ ಒಂದು ಕಾನೂನು ಮಾಡ್ಬೇಕ್ರೆ ಸರಿಯಾಗಿ ಯೋಚನೆ ಮಾಡಬೇಕು, ಒಂದು ಹೆಜ್ಜೆ ಇಡಬೇಕಾದ್ರೆ 100 ಸಲ ಯೋಚನೆ ಮಾಡಬೇಕು. ಇವತ್ತು ಹಳ್ಳಿ ಕಡೆ ಹೋದರೆ ಹುಟ್ಟಿದ ದಿನಾಂಕನೇ ಗೊತ್ತಿರಲ್ಲ, ಅವ್ರು ಹೆಂಗೆ ದಾಖಲೆ ಕೊಡ್ತಾರೆ? ಪಾಪ, ಸ್ಕೂಲೇ ಹೋಗಿರಲ್ಲ ಪಾಪ, ಇನ್ನು ಜಮೀನ್ ಪತ್ರ ಕೇಳ್ತಿರಲ್ರಿ ಸ್ವಾಮಿ. ಅದು 50 ವರ್ಷದ ಹಿಂದಿಂದು ಅಂದರೆ ನನ್ನ ಪ್ರಕಾರ 1970 ಸ್ವತಂತ್ರ ಬಂದಿದ್ದು 1947 ಅಂದರೆ 23 ವರ್ಷ, ಸ್ವಾತಂತ್ರ್ಯ ಸಿಕ್ಕಿ 23 ವರ್ಷ ಆದ ನಂತರ ದಾಖಲೆ. ಅವಾಗ ತಿನ್ನಕ್ಕೆ ಅನ್ನ ಇರಲಿಲ್ಲ, ಇನ್ನು ದೇಶ ಅಭಿವೃದ್ಧಿ ಪಥದಲ್ಲಿ ಸಾಕ್ತಿತ್ತು. ಜಮೀನು ಹೊಂದಿದ್ದವರು ಭಾರಿ ಕಡಿಮೆ, ಜೀತದಾಳು ವ್ಯವಸ್ಥೆ ಆಗ್ಲೂ ಗುಲಾಮಗಿರಿ ಪದ್ಧತಿಗಳಿತ್ತು, ಕೂಲಿ ಮಾಡಿ ತಿಂತಿದ್ರು. ಎಲ್ಲಿಂದ ಬರುತ್ತೆ ಜಮೀನು? ನೀವು ಒಳ್ಳೇದ್ ಮಾಡಿಲ್ಲ ಅಂತ ನಾನು ಹೇಳ್ತಿಲ್ಲ, ನೀವು 6 ವರ್ಷದಲ್ಲಿ ಮಾಡಿದ ಒಂದೇ ಒಂದು ಒಳ್ಳೆದ ಕೆಲಸ ಅಂದ್ರೆ 370 ಆಕ್ಟ್ ಒಪ್ಪಣ, ಅದನ್ನು ಭಾರತಕ್ಕೆ ಸೇರಿಸಿದ್ರಿ, ಸಂತೋಷ. ಇಂಥ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿದ್ರೆ ಎಲ್ಲರೂ ಬೆಂಬಲ ಕೊಡ್ತಾರೆ, ಉಳಿದಿದೆಲ್ಲ ಬರೀ ಪುಂಗಿದೆ, ನೀವು ಏನು ಮಾಡಿಲ್ಲ ನೀವು ದೇಶಕ್ಕೋಸ್ಕರ. ಅಭಿವೃದ್ಧಿ ಬಗ್ಗೆ ಮಾತಾಡಿ ಸ್ವಾಮಿ ಅಂದ್ರೆ ಸಾಕು. ನೆಹರು ಕ್ಯಾಕಿಯಾ, ಇಂದಿರಾ ಗಾಂಧಿ ಕ್ಯಾಕಿಯಾ, ರಾಜೀವ್ ಗಾಂಧಿ ಕ್ಯಾಕಿಯಾ, ಮನಮೋಹನ್ ಸಿಂಗ್ ಕ್ಯಾಕಿಯಾ, ಬಹುಶಃ ನಾನು ಹೇಳ್ತಿದ್ದೀನಿ ಮೋದಿ ಅವರೇ ಭಾರಿ ಚೆನ್ನಾಗಿ ಅಧಿಕಾರ ಚಲಾಯಿಸಿದ್ದಾರೆ, ಅದಕ್ಕೋಸ್ಕರನೇ ಮನಮೋಹನ್ ಸಿಂಗ್ ಕೈಯಲ್ಲಿ 10 ವರ್ಷ ಕೊಟ್ಟರು ನಮ್ಮ ಜನ ದೇಶದ, ಇಂದಿರಾ ಗಾಂಧಿ ಕೈಯಲ್ಲಿ 16 ವರ್ಷ ಕೊಟ್ಟರು, ಜವಾಹರ್ಲಾಲ್ ನೆಹರು ಕೈಯಲ್ಲಿ 17 ವರ್ಷ ಕೊಟ್ಟರು. ಈಗ ನೋಡಿ, ನಿಮ್ಮ ಕೈಯಲ್ಲಿ ಬರೀ 6 ವರ್ಷ ಕೊಟ್ಟಿದ್ದಕ್ಕೆ ಜನ ಎಲ್ಲ ಹೆದರು ಸಾಯ್ತಾ ಇದ್ದಾರೆ, ಇನ್ನು ಏನು ಭಾರತಕ್ಕೆ ಗ್ರಾಚಾರ ಕಾದಿದೆಯಪ್ಪ, ಥೂ ಫಸ್ಟ್ ತೊಲಗಲಿ ಅಂತೇಳಿ. ಅದರಲ್ಲೂ ನಿಮ್ಮ ಭಕ್ತರ ಸಿದ್ಧಾಂತ ಕೆಲವು ಸಲ ಭಾರಿ ನಗುನೂ ಬರುತ್ತೆ, ನನಗೆ ಸಿಟ್ಟು ಕೂಡ ಬರುತ್ತೆ. ಈ ನಮ್ಮ ರಾಹುಲ್ ಗಾಂಧಿ ಅವ್ರು ಗೊತ್ತಲ್ಲ ನನಗೆ, ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷ, ಅವರೇನಾದರೂ ಟೊಪ್ಪಿ ಹಾಕ್ಕೊಂಡು ದರ್ಗದೊಳಗೆ ಹೋದರೆ ಅದು ನಿಮಗೆ ಏನು? ಇಟಲಿ ಗುಲಾಮ ಪಾಕಿಸ್ತಾನಿ. ಅದೇ ನೀವು ಮಸೀದಿಯೊಳಗೆ ಟೊಪ್ಪಿ ಹಾಕೊಂಡೋಗಿ ಓಟಿಗೋಸ್ಕರ ಅಲ್ಲಿ ನಾಟಕ ಆಡಿದರೆ ಅದು ಜಾತ್ಯತೀತತೆ ಆಗತ್ತೆ ಅಲ್ಲಿ. ನವರ್ಜೋತ್ ಸಿಂಗ್ ಸಿದ್ದು ಶಾಸಕ ಒಂದ್ಸಲ ಹೋಗಿ ಜಸ್ಟ್ ಶೇಕ್ ಹ್ಯಾಂಡ್ ಮಾಡಿದ್ದು, ಏನೆಲ್ಲ ಅರ್ಚಾಡ್ಕೊಂಡ್ರು ನಿಮ್ ಭಕ್ತರು. ಈ ಕಾಂಗ್ರೆಸ್ನವರು ದೇಶಭಕ್ತರಲ್ಲ, ಅವರು ಪಾಕಿಸ್ತಾನಿಗಳು ಹಾಗೆ ಹೀಗೆ ಅಂತ. ನೀವು ಹೋಗಿ ಪಾಕಿಸ್ತಾನಕ್ಕೆ ಊಟ ಮಾಡ್ಕೊಂಬಂದ್ರೆ ಶತ್ರುಗಳು ನಿಮ್ಮವ್ರು ಹೇಳ್ತಾರೆ, ನಮ್ಮ ಮೋದಿಜಿ ಅವ್ರದ್ದು ಶತ್ರುಗಳಿಗೂ ಗೌರವ ಕೊಡುವಂತ ಹೃದಯ ಅಂತ. ಕಾಂಗ್ರೆಸ್ 2013 ಗ್ಯಾಸ್ ಸಿಲಿಂಡರ್ ಬೆಲೆ 44 ರೂಪಾಯಿ ಜಾಸ್ತಿ ಮಾಡಿದಾಗ ಯಾರಿಗೂ ಏನು ಅನಿಸಿಲ್ಲ. ಈಗ 1000 ಚಿಲ್ಲರೆ ಜಾಸ್ತಿ ಮಾಡಿದ್ರು ನಿಮ್ಮ ಭಕ್ತರು ಹೇಳ್ತಾರೆ, ಮೋದಿಜಿ ಗ್ಯಾಸ್ ಸಿಲಿಂಡರ್ ಬೆಲೆ 2000 ರೂಪಾಯಿ ಮಾಡಿದ್ರು ನನ್ನ ನೋಟು ಮೋದಿಜಿಗೆ, ಮೋದಿಯಿಂದ ದೇಶದ ಅಭಿವೃದ್ಧಿ ಆಗತ್ತೆ. ಗ್ಯಾಸ್ ಸಿಲಿಂಡರ್ ಇಲ್ದಿದ್ರು ಪರವಾಗಿಲ್ಲ, ನಾವು ಕಟ್ಟಿಗೆ ಒಲೆಯಲ್ಲಿ ಅಡುಗೆ ಮಾಡ್ತೀವಿ, ಇದು ಸನಾತನ ಸಂಸ್ಕೃತಿ ನಮ್ಮದು ಅಂತಾರೆ. ನನಗೆ ಕೆಲವು ಸಲ ಅನಿಸುತ್ತೆ ಬಹುಶಃ ನಿಮ್ಮ ಭಕ್ತರಿಗೆ ನೀವೇನಾದ್ರೂ ಎಲೆ ಅಡಿಕೆ ಹಾಕೊಂಡು ಮುಖಕ್ಕೆ ತೂಬಕ್ಕಂತ ಹೋಗಿದ್ರೆ ಯಾವಾಗಲೂ ನಿಮ್ಮನ್ನು ಬಿಟ್ಕೊಡಲ್ಲ ಅವರು. ಇಲ್ಲ, ನನ್ನ ಮುಖದಲ್ಲಿ ಏನೋ ಒಂಚೂರು ಮಡುವೆ ಒಂಚೂರು ಚರ್ಮ ಕಾಯಿಲೆ ಇತ್ತು, ಈಗ ಮೋದಿಜಿ ಉಗಿದ ಮೇಲೆ ಕರೆಕ್ಟ್ ಆಯ್ತು ಅಂತಾರೆ, ಯಾವುದೇ ಕಾರಣಕ್ಕೂ ನಿಮ್ಮನ್ನು ಬಿಟ್ಕೊಡಲ್ಲ ಅವರು. ನೋಡಿ ನಿಮ್ಮ ಭಕ್ತರ ಪರಿಸ್ಥಿತಿ,
ಎರಡ್ ಸಾವಿರದ 2014 ಪ್ರಚಾರ ಮಾಡಿದ್ರು, ಭಾರತಕ್ಕೆ ವಿಶ್ವಗುರು ಬರ್ತಾರೆ, ಉದ್ಯೋಗ ಕೊಡ್ತಾರೆ, 15 ಲಕ್ಷ ಬರುತ್ತೆ, ಇಂಡಿಯಾ ಅಮೇರಿಕ ಆಗತ್ತೆ, ಬುಲೆಟ್ ಟ್ರೈನ್ ಬರುತ್ತೆ ಅಂತ. ಈಗ ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ ಎಲ್ಲ ಜಾಸ್ತಿ ಆಗಿ, ಗ್ಯಾಸ್ ಸಿಲಿಂಡರ್ ಬೆಲೆ, ಪ್ರತಿಯೊಂದಕ್ಕೂ ಎಲ್ಲ ರೇಟ್ ಎಲ್ಲ ಜಾಸ್ತಿ ಆದ್ಮೇಲೆ ಕೊನೆಗೆ ಸಿಕ್ಕಿದ್ದು ನಿಮ್ಮ ಭಕ್ತರಿಗೆ ಮೂರು ಪಂಗನಾಮ. ಅವ್ರಿಗೆ ಇತ್ತಲಾಗಿ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಕೆಲವು ಸಲ ನನಗೆ ಮರ್ಗ ಹುಟ್ಟತ್ತೆ, ಅವ್ರ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ, ಇವತ್ತು ಈ ಮೂಲವ್ಯಾಧಿ ರೋಗಿಗಳು ನೋಡಿದಿರಲ್ಲ ನೀವು, ಹಂಗೆ ಅವ್ರ ಪರಿಸ್ಥಿತಿ. ಮೂಲವ್ಯಾಧಿ ರೋಗಿಗಳಿಗೆ ಕೆಳಗಿಂದ ನೋವುತ್ತಿರುತ್ತೆ, ಆದ್ರೂ ಮುಖದಲ್ಲಿ ಮಾತ್ರ 32 ಹಲ್ಲು ಬಿಟ್ಕೊಂಡು ಕ್ಲೋಸ್ಅಪ್ ಸ್ಮೈಲ್ ಯಾವಾಗ್ಲೂ ಇರುತ್ತೆ. ಈ ಅಂತ ಯಾಕೆ ಹೇಳಿ, ತೋರಿಸ್ಕೊಂಡ್ರೆ 4 ಜನದ ಮುಂದೆ ಮರ್ಯಾದೆ ಹೋಗ್ಬಿಡುತ್ತಲ್ಲ. ಹಾಗೆ ಇವರು ಹಾಗೆ ಇನ್ನಾದ್ರೂ ಅಲ್ಲ ಸಾರಿ, ಇವರು ಹಾಗೆ ಎಲ್ಲರೂ ತೋರಿಸ್ಕೊಂಡೆ ನಮ್ಮ ಮರ್ಯಾದೆ ಹೋಗುತ್ತಲ್ಲ, ಯಾಕಂದ್ರೆ ಪ್ರಚಾರ ಮಾಡಿಬಿಟ್ಟಿದ್ದಾರೆ ಬೇರೆ ಪಕ್ಷಕ್ಕೆಲ್ಲ ಸಪೋರ್ಟ್ ಮಾಡೋರು ದೇಶದ್ರೋಹಿಗಳು, ಇಟಲಿ ಗುಲಾಮ ಅಂತ. ನಾಳೆ ದಿನ ನಾವೇನಾದ್ರೂ ಜಾತ್ಯತೀತ ಸಿದ್ಧಾಂತನ ಒಪ್ಕೊಂಡ್ಬಿಟ್ರೆ ನಮಗೂ ಹಂಗೆ ಎಲ್ಲಿ ಕರೆದು ಬಿಡ್ತಾರಪ್ಪ, ಪರವಾಗಿಲ್ಲ ಅಡಿಗಡೆಯಿಂದ ಉರಿದ್ರು ಮೇಲಿಂದ ಮೋದಿಗೆ ಜೈ ಅಂದ್ಬಿಡೋಣ ಅಂತ ಜೈ ಅಂತಿದ್ದಾರೆ ಅಷ್ಟೇ, ಮತ್ತೆ ಅವರಿಗೂ ಎಲ್ಲದೂ ಗೊತ್ತಿದೆ. ಇನ್ನಾದ್ರೂ ಮನವಿ ಮಾಡ್ತಾ ಇದ್ದೀನಿ, ನಿಮ್ಮ ದೇಶದ ಪ್ರಜೆಗಳಿಗೆ ಮೋಸ ಮಾಡಬೇಡಿ, ನಿಮ್ಮನ್ನ ನಂಬಿ ಎಲ್ಲರೂ ಪ್ರಧಾನಮಂತ್ರಿಗಳು ಮಾಡಿದ್ದಾರೆ, ಅವರ ಕಷ್ಟಕ್ಕೆ ದಯವಿಟ್ಟು ಸಹಾಯ ಮಾಡಬೇಕು. ನೀವು ಇದು ಜಾತ್ಯತೀತ ರಾಷ್ಟ್ರ, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರ ಉದ್ಯಾನ, ದಯವಿಟ್ಟು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದೆ, ಈ ಒಂದು ಸರ್ವ ಜನಾಂಗದ ಶಾಂತಿಯ ತೋಟಕ್ಕೆ ಕೊಳ್ಳಿ ಇಡೋ ಕೆಲಸ ಮಾಡಬೇಡಿ. ನಮ್ಮ ಗಡಿಯಲ್ಲೂ ಕೂಡ ಇವತ್ತು ಸೈನಿಕರು ಇದ್ದಾರೆ, ಅದರಲ್ಲಿ ಹಿಂದೂ ಇದ್ದಾರೆ, ಮುಸಲ್ಮಾನರು ಇದ್ದಾರೆ, ಕ್ರೈಸ್ತರು ಇದ್ದಾರೆ, ಎಲ್ಲರೂ ಇದ್ದಾರೆ. ಅವರು ಏನಾದ್ರು ನಾಳೆ ಏನೋ ನಂಬ್ತಾರೆ, ನೀನು ಹಿಂದೂ ನೀನು ಅಲ್ಲಿ ಆಚೆ ಹೋಗು, ನಾನು ಮುಸ್ಲಿಂ ನಾನು ಇಲ್ಲಿರ್ತೀನಿ, ನೀನು ಕ್ರಿಶ್ಚನ್ ಆ ಕಡೆ ಹೋಗು ಅಂದರೆ, ಮೋದಿಜಿಯವರೇ ಭಾರತ ಒಂದು ವರ್ಷ ಅಲ್ಲ, ಒಂದು ತಿಂಗಳು ಅಲ್ಲ, ಒಂದು ವಾರ ಅಲ್ಲ, ಒಂದು ದಿನ ಅಲ್ಲ, ಒಂದು ಗಂಟೆಯಲ್ಲಿ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ, ತಿಳ್ಕೊಳ್ಳಿ. ಅವರು ಎಲ್ಲ ಜಾತಿ ಮತಭೇದವನ್ನು ಬಿಟ್ಟು ಇವತ್ತು ನಮಗೋಸ್ಕರ ಕೆಲಸ ಮಾಡ್ತಿದ್ದಾರೆ. ಹಾಗಾಗಿ ನನ್ನ ಮಾತು ಮುಗಿಸೋಕ್ಕಿಂತ ಮುಂಚೆ ಕೊನೆಯದಾಗಿ ಒಂದು ಮಾತು ಹೇಳ್ತಾ ಇದ್ದೀನಿ, ಸೌಹಾರ್ದತೆಯಿಂದ ಬಾಳೋಣ, ಈ ದ್ವೇಷ ಅನ್ನೋದನ್ನು ಸುಟ್ಟಾಕಿ ಪ್ರಪಂಚಕ್ಕೆ ಪ್ರೀತಿಯನ್ನು ಸಾರೋಣ. ಹಿಂದೂ ಮುಸ್ಲಿಂ ಹಾಯಿ ಬಾಯಿ, ಭಾರತ ಮಾತೆ ನಮ್ಮೆಲ್ಲರ ತಾಯಿ ಅಂತ ಹೇಳ್ತಾ ನನ್ನ ಈ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಒಂದೇ ಮಾತರಂ, ಭಾರತ್ ಮಾತಾ ಕಿ ಜೈ.